ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡಗಳಲ್ಲಿ ಈ ಪವಾಡವು ಒಂದು. ಶ್ರೀ ಅಪ್ಪಣ್ಣಾಚಾರ್ಯ ಮತ್ತು ಶ್ರೀ ರಾಘವೇಂದ್ರ ಸ್ತೋತ್ರ. ಶ್ರೀ ಅಪ್ಪಣ್ಣಾಚಾರ್ಯರು ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಾಮಾಣಿಕ ಶಿಷ್ಯರಾಗಿದ್ದರು ಮತ್ತು ಅವರು ಸ್ವಾಮೀಜಿಯ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದರಿಂದ ಸ್ವಾಮೀಜಿಯವರಿಗೆ ಜೀವ ಸಮಾಧಿಯನ್ನು ಪಡೆಯಲು ಅಡ್ಡಿಯಾಗದಂತೆ ಕೆಲವು ಕೆಲಸಗಳಿಗಾಗಿ ಅವರನ್ನು ಕರ್ನಾಟಕದ ಪಟ್ಟಣಕ್ಕೆ ಕಳುಹಿಸಲಾಯಿತು. ಸಮಾಧಿ ತೆಗೆದುಕೊಳ್ಳಲು ಬೃಂದಾವನವನ್ನು ಪ್ರವೇಶಿಸುವ ತಮ್ಮ ಗುರುಗಳ ನಿರ್ಧಾರವನ್ನು ಕೇಳಿದ ಶ್ರೀ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹಿಂದಿರುಗಿದರು. ಆದರೆ ತುಂಗಾಭದ್ರಾ ನದಿಯ ಪ್ರವಾಹದಿಂದ ಅವರಿಗೆ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಅವರು ತಮ್ಮ ಪ್ರೀತಿಯ ಸ್ವಾಮೀಜಿಯನ್ನು ಪ್ರಾರ್ಥಿಸುತ್ತಾ 32 ಚರಣಗಳ ಸ್ತೋತ್ರವನ್ನು ಪಠಿಸಲು ಆರಂಭಿಸಿದರು. ಅದು ಈಗ ಶ್ರೀ ರಾಘವೇಂದ್ರ ಸ್ತೋತ್ರ ಎಂದು ಜನಪ್ರಿಯವಾಗಿದೆ. ಈ ಸ್ತೋತ್ರವನ್ನು ಕೇಳಿದಾಗ ನದಿಯ ಹರಿವು ಶಾಂತವಾಯಿತು ಮತ್ತು ಶ್ರೀ ಅಪ್ಪಣ್ಣಾಚಾರ್ಯರಿಗೆ ಅದರ ಮೇಲೆ ನಡೆಯಲು ಅವಕಾಶ ನೀಡಲಾಯಿತು. ಶ್ರೀ ಅಪ್ಪಣ್ಣಾಚಾರ್ಯರು ಮಠವನ್ನು ತಲುಪಿದಾಗ ಅವರು ಸ್ತೋತ್ರವನ್ನು ಮುಗಿಸಲಿದ್ದಾರೆ ಮತ್ತು ಈ ಸಮಯದಲ್ಲಿ ಬೃಂದಾವನದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಮೇಲೆ ಕೊನೆಯ ಚಪ್ಪಡಿಯನ್ನು ಹಾಕಲಾಯಿತು. ಈ ದೃಶ್ಯವು ಅವನನ್ನು ಕಣ್ಣೀರು ಮತ್ತು ಭಾವನೆಗಳಿಂದ ಮುರಿಯುವಂತೆ ಮಾಡಿತು ಮತ್ತು ಅವನು ಕೊನೆಯ ಚರಣವನ್ನು ಮುಗಿಸಲು ಸಾಧ್ಯವಾಗಲಿಲ್ಲ. ಇದ್ದಕ್ಕಿದ್ದಂತೆ ಬೃಂದಾವನದಿಂದ ಸ್ತೋತ್ರವನ್ನು ಪೂರ್ಣಗೊಳಿಸಲು ಸಾಕ್ಷಿ ಹಯಸ್ತೋತ್ರಾಹಿ ಎಂಬ ಧ್ವನಿಯು ಹೊರಹೊಮ್ಮಿತು. ಇದು ಶ್ರೀ ಹಯಗ್ರೀವ ಪ್ರಹ್ಲಾದ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ.